ಮಂತ್ರವಾದಿಯೊಬ್ಬ ಮಹಿಳೆಯ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ನಂಬಿಸಿ ಆಕೆಯ ತಲೆಗೆ 18 ಸೂಜಿಗಳನ್ನು ಚುಚ್ಚಿದ ಘಟನೆ ಒಡಿಶಾ ಬಲಂಗೀರ್ ಜಿಲ್ಲೆಯಲ್ಲಿ ನಡೆದಿದೆ. ಘಟನೆ ಬೆಳಕಿಗೆ ಬಂದ ನಂತರ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಹಿಳೆಯು ತನಗಿರುವ ಆರೋಗ್ಯ ಸಮಸ್ಯೆಯನ್ನ ಗುಣಪಡಿಸಿಕೊಳ್ಳಲು ತನ್ನ ಪೋಷಕರ ಜೊತೆಗೆ ಮಂತ್ರವಾದಿಯನ್ನ ಭೇಟಿಯಾಗಿರ್ತಾಳೆ. ಮಹಿಳೆ ಕಳೆದ 4 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ವೈದ್ಯಕೀಯ ಚಿಕಿತ್ಸೆ ಪಡಿತಾ ಇದ್ದರೂ ಕೂಡ ಆಕೆಯ ಸ್ಥಿತಿ ಸುಧಾರಿಸಲು ಸಾಧ್ಯವಾಗಲಿಲ್ಲ. ಆಕೆಯ ಕುಟುಂಬವು ಮಂತ್ರವಾದಿ ಸಹಾಯವನ್ನ ಪಡೆಯಲು ಮುಂದಾಗಿತ್ತು. ಆರೋಪಿಯನ್ನ ಸಂತೋಷ್ ರಾಣಾ ಎಂದು ಗುರುತಿಸಲಾಗಿದ್ದು ಮಹಿಳೆಯನ್ನ ಕೋಣೆಯೊಳಗೆ ಕರೆದೊಯ್ದು 1 ಗಂಟೆಯ ನಂತರ ಅವಳನ್ನ ಹೊರಗೆ ಕರೆ ತಂದಿದ್ದ. ನಂತರ ಮಹಿಳೆಯ ನಿರಂತರ ಅಸ್ವಸ್ಥತೆಯನ್ನ ಗಮನಿಸಿದ ನಂತರ ಆಕೆಯ ಪೋಷಕರು ಆಕೆಯ ತಲೆಯೊಳಗೆ ಸೂಜಿಗಳಿರುವುದನ್ನ ಕಂಡರು. ತನ್ನ ಮಗಳ ತಲೆಯೊಳಗೆ 18 ಸೂಜಿಗಳನ್ನ ತೆಗೆದಿರುವುದಾಗಿ ಮಹಿಳೆಯ ತಂದೆ ಹೇಳಿದ್ದಾರೆ. ನಂತರ ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಸಿಟಿ ಸ್ಕ್ಯಾನ್ ನಡೆಸಲಾಯಿತು. ಮಹಿಳೆಯ ತಲೆಗೂ ಇನ್ನೂ ಆಕೆಯ ತಲೆಯೊಳಗೆ ಸೂಜಿಗಳಿರುವುದನ್ನ ಕಂಡರು. ತನ್ನ ಮಗಳ ತಲೆಯೊಳಗೆ 8 ಸೂಜಿಗಳನ್ನ ತೆಗೆದಿರುವುದಾಗಿ ಮಹಿಳೆಯ ತಂದೆ ಹೇಳಿಕೊಂಡಿದ್ದಾರೆ. ನಂತರ ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಸಿಟಿ ಸ್ಕ್ಯಾನ್ ನಡೆಸಲಾಯಿತು. ಮಹಿಳೆಯ ತಲೆಯಲ್ಲಿ ಇನ್ನೂ ಕೂಡ 10 ಸೂಜಿಗಳೇ ಇರುವುದು ಕಂಡು ಬಂದಿದೆ ಎಂದು ತಿಳಿಸಿದ್ದಾರೆ. ಇನ್ನು ಪೂಜೆ ವೇಳೆ ಆಕೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಳು ಮತ್ತು ಅದರಿಂದ ಚುಚ್ಚುವಿಕೆಯ ಬಗ್ಗೆ ತಿಳಿದಿಲ್ಲ ಎಂದು ಹೇಳಿದರು. ಈ ಸಂಬಂಧ ಪೊಲೀಸರು ದೂರು ಸ್ವೀಕರಿಸಿದ್ದು ನಂತರ ಮಂತ್ರವಾದಿಯನ್ನ ಬಂಧಿಸಲಾಗಿದೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೀತಾ ಇದೆ.